ಸುದ್ದಿಗೋಗೋಣ ಕೊಡಗಿನ ಕೋರಿ ರಶ್ಮಿಕಾ ಮಂದಣ್ಣ ಮತ್ತೊಮ್ಮೆ ಸುದ್ದಿ ಹಾಕ್ತಾ ಇದ್ದಾರೆ ಬಾಲಿವುಡ್ನಲ್ಲಿ ಆಗಿದ್ದಾರೆ ತೆಲುಗಲ್ಲಿ ಕೆಲವೊಂದಿಷ್ಟು ಆಫರ್ಸ್ ಎಲ್ಲ ಹೋಗಿದ್ದಾವೆ ಈಗ ಸುದ್ದಿ ಆಗ್ತಿರೋ ವಿಚಾರ ಏನಪ್ಪ ಅಂದರೆ ನಟ ವಿಜಯ್ ದೇವರ್ಕೊಂಡ ಈ ಹಿಂದೆ ಹಾಕ್ಕೊಂಡಿದ್ದ ಶರ್ಟನ್ನು ನಟಿ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಖಂಡ ಶರ್ಟನ್ನು ಹಾಕ್ಕೊಂಡು ಏರ್ಪೋರ್ಟ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಹೀಗಾಗಿ ರಶ್ಮಿಕಾ ಮಂದಣ್ಣ ಜೊತೆ ವಿ ಏನು ವಿಜಯ್ ದೇವರಖಂಡ ಮತ್ತೆ ಲವಿ ಡವಿ ಶುರುವಾಯಿತಾ ಅವರಿಬ್ಬರ ನಡುವೆ ಏನಾದರೂ ಇದೆಯಾ ಅನ್ನೋದು ಸದ್ಯ ಆಗ್ತಿರ್ತಕ್ಕಂಥ ಚರ್ಚೆ ರೆಡ್ ರೆಡ್ಡಾರ್ಡ್ ಆಗಿಸ್ಕೊಂಡಿದರೆ ಅಂತ ಚರ್ಚೆ ಆಗ್ತಾ ಇದೆ ರಶ್ಮಿಕಾ ಈ ಹಿಂದೆ ಗೀತಾ ಗೋವಿಂದನ್ ಸಿನಿಮಾ ಮೂಲಕ ವಿಜಯ್ ದೇವರಖಂಡ ಜೊತೆ ಜೊತೆ ಆಗಿದ್ರು ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಿತ್ತು ಅಂದಿಂದ ಇಂದಿನವರೆಗೆ ಅವರಿಬ್ಬರ ನಡುವೆ ಲವಿ ಡವಿ ಇದೆಯಾ ಏನು ಅಂತೆಲ್ಲ ಚರ್ಚೆ ಆಗ್ತಾನೇ ಇದೆ ಇತ್ತೀಚೆಗಷ್ಟೇ ವಿಜಯ್ ಅವರ ತಮ್ಮ ಬೇಬಿ ಸಿನಿಮಾ ಕೂಡ ರಿಲೀಸ್ ಆಗಿದೆ ಆ ಸಿನಿಮಾ ನೋಡಿ ರಶ್ಮಿಕಾ ಮಂದಣ್ಣ ಭಾವುಕರಾಗಿದ್ದರು ಆ ಸಿನಿಮಾ ಬಗ್ಗೆ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಸೊ ಈಗ ಏನಪ್ಪ ಅಂದರೆ ಏರ್ಪೋರ್ಟ್ನಲ್ಲಿ ಕ್ಯಾಮ್ರಾ ಕಣಿಗೆ ಕಾಣಿಸ್ಕೊಂಡಿದ್ದಾರೆ ರಶ್ಮಿಕಾ ಮಂದಣ್ಣ ಸರಿಯಾಗಿ ತೆಗಲಾಕೊಂಡಿದ್ದಾರೆ ಅನ್ನೋ ಚರ್ಚೆ ಆಗ್ತಾಯಿದೆ ವಿಜಯ್ ಕಂಡ ಏನು ಹಿಂದೆ ಅವರು ಹಾಕಿದ ಶರ್ಟನ್ನೇ ರಶ್ಮಿಕಾ ಮಂದಣ್ಣ ಆ ಶರ್ಟನ್ನೇ ಹಾಕಿದ್ದಾರೆ ಅನ್ನೋದು ಚರ್ಚೆ ಅದಕ್ಕೆ ವಿಜಯ್ ಕಂಡ ಇದ್ದಂಥ ಹಿಂದಿನ ಶರ್ಟನ್ನು ತಾಳೆ ಮಾಡಿ ನೆಟ್ಟಿಗರು ಈಗ ಟ್ರೋಲ್ ಮಾಡ್ತಾ ಇದ್ದಾರೆ ಸೇಮ್ ಕಲರ್ ಶರ್ಟು ಸೇಮ್ ಶರ್ಟನ್ನು ರಶ್ಮಿಕ ಹಾಕ್ಕೊಂಡಿದ್ದಾರೆ ರಶ್ಮಿಕಾ ವಿಜಯ್ ಅವರ ಶರ್ಟ್ ಎಲ್ಲಿ ಸಿಕ್ತು ನಿಮಗೆ ನಿಮ್ಮಿಬ್ಬರ ದೇಹ ಬೇರೆ ಬೇರೆ ಆದರೂ ಕೂಡ ಮನಸ್ಸು ಒಂದೇ ಥರ ಆಗ್ತಿದೆಯಲ್ಲ ಅಂತ ಸಿಕ್ಕಾಪಟ್ಟೆ ಟ್ರೋಲ್ ಆಗಿ ಹಳೆ ಶರ್ಟು ಹೊಸ ಶರ್ಟನ್ನು ಟ್ರೋಲ್ ಮಾಡ್ತಿದ್ದಾರೆ ನೋಡಬೇಕು ಮತ್ತು ಲವ್ ಬರ್ಸ್ ಆಗಿದ್ದಾರಾ ರಶ್ಮಿಕಾ ವಿಜಯ್ ದೇವ್ರ ಕಣ್ಣ ಮದುವೆ ಆಗ್ತಾರ ಇಬ್ಬರು ಪ್ರೀತಿಯಲ್ಲಿ ಇದಾರಾ ಹಿಂದೆ ನಾವಿಬ್ಬರು ಫ್ರೆಂಡ್ಸು ಅಂತ ಹೇಳಿದರು ಲವ್ ಗಿವ್ ಎಲ್ಲ ಏನೂ ಇಲ್ಲ ಅಂತ ಹೇಳಿದರು ಈಗ ನೋಡಿದ್ರೆ ಸೇಮ್ ಶರ್ಟ್ ಎಲ್ಲಿಂದ ಬಂದು ನಿಮಗೆ ಅಂತ ನೆಟ್ಟಿಗೆ ಹೇಳ್ತಿದ್ದಾರೆ ಏನಾದರೂ ಮಾಡ್ಕೊಳ್ಳಿ ಗುಡ್ ನ್ಯೂಸ್ ಕೊಡಿ ಅಂತ ಫ್ಯಾನ್ಸು ನೆಟ್ಟಿಗರು ಇದ್ದಾರೆ ನೋಡಬೇಕು ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕರ್ ನಡುವೆ ಲವ್ ಇದೆಯಾ ಅಥವಾ ಬೇರೆ ಶರ್ಟಾ ಗೊತ್ತಿಲ್ಲ ಜಸ್ಟ್ ಇಂಟರ್ನೆಟ್ನಲ್ಲಿ ಸೆನ್ಸೇಷನ್ ಆಗ್ತಾಯಿದೆ ರಶ್ಮಿಕಾ ಮಂದಣ್ಣ ಟ್ರೆಡಿಂಗ್ ಆಗ್ತಾಯಿದ್ದಾರೆ ಹಳೆಯ ಶರ್ಟು ಹೊಸ ಶರ್ಟ್ ನೋಡಿ ವಿಜಯ್ ದೇವರ್ಖಂಡ್ ಶರ್ಟ್ ಎಲ್ಲಿ ಸಿಗ್ತೀವಿ ನಿಮಗೆ ಅಂತ ರಶ್ಮಿಕಾ ಅವರು ಉತ್ತರ ಕೊಡಬೇಕು ಯಶವಿ ಹೀರಾ ಇದಾಗಿತ್ತು ಯೋಚನೆ ಪ್ರೈಮ್ ಟೈಮ್ ನ್ಯೂಸ್ ಇಡೀ ರಾಜ್ಯಾದ್ಯಂತ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಉಡುಪಿ ವಿಚಾರ ಮಳೆ ಈ ಮೂರೇ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅದ್ರ ಜೊತೆಗೆ ಸಾಕಷ್ಟು ಸುದ್ದಿಯನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ